ಹಲೋ ಫ್ರೆಂಡ್ಸ್, ಇವತ್ತು ನಾವು 30 ಮುಖ್ಯವಾದ ಸತ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊನೆಯವರೆಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ. ಇನ್ನು ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣವೇ. ನಾವು ಯಾವುದಾದರೂ ಒಂದು ಸಂದರ್ಭದಲ್ಲಿ ಗಂಭೀರವಾಗಿ ಕುಳಿತಿರುವ ರಾಜರು ಹಾಗೂ ರಾಣಿಯರು ಕುದುರೆಯ ಮೇಲೆ ಕುಳಿತಿರುವುದನ್ನು ನೋಡುತ್ತಿರುತ್ತೇವೆ. ಅದರಲ್ಲಿ ಕುದುರೆಗಳ ಕಾಲುಗಳನ್ನು ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ಅವುಗಳ ಬಗ್ಗೆ ನೋಡಿ. ಕುದುರೆಯು ಎರಡು ಕಾಲುಗಳನ್ನು ಎತ್ತಿದ ಹಾಗೆ ಇದ್ದರೆ ಆ ರಾಜನು ಯುದ್ಧವನ್ನು ಮಾಡುತ್ತಿರುವಾಗ ಸತ್ತಿದ್ದಾನೆ ಎಂದು ಅರ್ಥ. ಹಾಗೆ ಒಂದು ಕಾಲನ್ನು ಗಾಳಿಯಲ್ಲಿಟ್ಟು ಇನ್ನೊಂದು ಕಾಲನ್ನು ಭೂಮಿಯ ಮೇಲೆ ಇಟ್ಟರೆ ಆ ರಾಜನು ಯುದ್ಧದಲ್ಲಿ ತಗುಲಿದ ಗಾಯಗಳಿಂದ ತೀರಿಕೊಂಡರೆಂದು ಅರ್ಥ. ಒಂದು ವೇಳೆ ಕುದುರೆಯು ಎರಡೂ ಕಾಲುಗಳನ್ನು ಭೂಮಿಯ ಮೇಲೆ ಇಟ್ಟಿದ್ದರೆ ಆ ರಾಜನು ಸಾಮಾನ್ಯವಾಗಿ ತೀರಿಕೊಂಡರೆಂದು ಅರ್ಥ. ಇನ್ನು ನಾವು ಕುಡಿಯುವ ಕೋಕೋ ಕೋಲಾ ಫಸ್ಟ್ ಯಾವ ಕಲರ್ನಲ್ಲಿ ಇರುತ್ತದೋ ಗೊತ್ತಾ? ಅದು ಗ್ರೀನ್ ಕಲರ್ನಲ್ಲಿ ಇರುತ್ತದೆ. ನಂತರ ಬೇರೆ ಕಲರ್ ಸೇರಿಸುವುದರಿಂದ ರೆಡ್ ಕಲರ್ಗೆ ಬರುತ್ತದೆ. ಯಾರಿಗಾದರೂ ಹಿಕಪ್ಸ್ ಬಂದರೆ ಸ್ವಲ್ಪ ಹೊತ್ತು, ಅಂದರೆ ಒಂದು ಅಥವಾ ಎರಡು ನಿಮಿಷ ಬರುತ್ತದೆ. ಆದರೆ ಚಾರ್ಲ್ಸ್ ಆಸ್ಬರ್ನ್ ಅನ್ನುವ ವ್ಯಕ್ತಿಗೆ ಏಕದಾಟಿಯಾಗಿ 68 ವರ್ಷ ನಿಲ್ಲದ ಹಾಗೆ ಈ ಹಿಕಪ್ಸ್ ಬಂದಿವೆ. ಅದರಲ್ಲಿ ಗಂಟೆಗೆ 48 ನಿಮಿಷ ನಿಲ್ಲದ ಹಾಗೆ ಹಿಕಪ್ಸ್ ಬಂದಿದೆ. ಹಾಗೆ ಆತನಿಗೆ 1922 ಮೊದಲಾಗಿ ಫೆಬ್ರವರಿ 1990 ಈ ಹಿಕಪ್ಸ್ ನಿಲ್ಲದೆ ಬರುತ್ತಲೇ ಇವೆ. ಆದ ಕಾರಣ ಈತನಿಗೆ ಹೆಚ್ಚಿನ ಕಾಲ ಹಿಕಪ್ಸ್ ಬಂದ ಕಾರಣ ಗಿನೀಸ್ ವರ್ಲ್ಡ್ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಮನುಷ್ಯರೆಲ್ಲರಿಗೆ ಹೈ ಬಿ ಪಿ, ಲೋ ಬಿ ಪಿ ಹೇಗಿರುತ್ತದೋ ಹಾಗೆ ಜಿರಾಫೆಗಳಿಗೆ ಕೂಡ ಬಿ ಪಿ ಇರುತ್ತದೆ. ಅದು ಕೂಡ ಹೈ ಬಿ ಪಿ ಇರುತ್ತದೆ. ಫೇಸ್ಬುಕ್ನಲ್ಲಿ ನಿಮಗೆ ಯಾರಿದಾದರೂ ಫೋಟೋ ಚೆನ್ನಾಗಿದ್ದರೆ ನಾವು ಲೈಕ್ ಮಾಡುತ್ತೇವೆ. ಆದರೆ ಜರ್ಮನಿಯಲ್ಲಿ ಮಾತ್ರ ಫೇಸ್ಬುಕ್ ಲೈಕ್ ಬಟನ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಏಕೆಂದರೆ 2016 ಜರ್ಮನಿ ರೂಲ್ಸ್ಗೆ ವ್ಯತಿರೇಕವಾಗಿ ಫೇಸ್ಬುಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರೆ. ಆದ ಕಾರಣ ಜರ್ಮನಿಯಲ್ಲಿರುವ ಡಸ್ಲ್ಡಾರ್ಫ್ ಡಿಸ್ಟ್ರಿಕ್ಟ್ ಕೋರ್ಟ್ ಫೇಸ್ಬುಕ್ ಲೈಕ್ ಬಟನ್ ಅನ್ನು ಬ್ಯಾನ್ ಮಾಡಿದೆ. ನಮ್ಮ ಇಂಡಿಯಾನಲ್ಲಿ ಮಹಿಳೆಯರು ಪುರುಷರಿಗೆ ಶೇಕ್ ಹ್ಯಾಂಡ್ ಕೊಡಬಹುದು, ಆದರೆ ಬಾಂಗ್ಲಾದೇಶ್ನಲ್ಲಿ ಮಾತ್ರ ಮಹಿಳೆಯರು ಪುರುಷರಿಗೆ ಶೇಕ್ ಹ್ಯಾಂಡ್ ಕೊಡಬಾರದು. ಒಂದು ವೇಳೆ ಮಹಿಳೆಯರು ಜೆಂಟ್ಸ್ಗೆ ಶೇಕ್ ಹ್ಯಾಂಡ್ ಕೊಟ್ಟರೆ ಅಲ್ಲಿರುವ ಜನರು ಆ ಮಹಿಳೆ ಒಂದು ದೊಡ್ಡ ಕ್ರೈಮ್ ಮಾಡಿದ ಹಾಗೆ ಭಾವಿಸುತ್ತಾರೆ. ತುಂಬಾ ಜನ ಏನೆಂದುಕೊಳ್ಳುತ್ತಾರೆಂದರೆ ಚಳಿಗಾಲದಲ್ಲಿ ಹೆಚ್ಚಾಗಿ ಮುಖದ ಮೇಲೆ ಮುದುರು ಮಡತೆಗಳು ಬರುತ್ತವೆ ಎಂದುಕೊಳ್ಳುತ್ತಾರೆ. ಆದರೆ ಚಳಿಗಾಲದಲ್ಲಿ ಮುಖದ ಮೇಲೆ ಮಡತೆಗಳು ಬರುವುದಿಲ್ಲ, ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿಯೇ ಈ ಮಡತೆಗಳು ಬರುತ್ತವೆ. 2011 ನಮ್ಮ ಭಾರತಕ್ಕೆ ಸೇರಿದ ಕೋತಿಯೊಂದು ಇಂಡಿಯಾ ಬಾರ್ಡರ್ ಅನ್ನು ದಾಟಿ ಪಾಕಿಸ್ತಾನ್ ಬಾರ್ಡರ್ಗೆ ಹೋಗಿತ್ತು. ಆದ್ದರಿಂದ ಆ ಪಾಕಿಸ್ತಾನ್ ಆರ್ಮಿ ಆ ಕೋತಿಯನ್ನು ಹಿಡಿದು ಜೈಲ್ನಲ್ಲಿ ಹಾಕಿದರು. ತುಂಬಾ ಜನ ಆಲ್ಕೋಹಾಲ್ ಅನ್ನು ಕುಡಿಯುತ್ತಾರೆ, ನಂತರ ಹ್ಯಾಂಗ್ ಓವರ್ ಅನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಮಜ್ಜಿಗೆಯನ್ನು ಕುಡಿಯುತ್ತಾರೆ. ಆದರೆ ಆ ಮಜ್ಜಿಗೆಯನ್ನು ಕುಡಿಯುವುದರಿಂದ ಹ್ಯಾಂಗ್ ಓವರ್ ಕಡಿಮೆಯಾಗುವುದಿಲ್ಲ, ಅದರ ಬದಲಾಗಿ ಬನಾನಾ ಮಿಲ್ಕ್ ಶೇಕ್ ಅನ್ನು ಕುಡಿಯುವುದರಿಂದ ಹ್ಯಾಂಗ್ ಓವರ್ ಕಡಿಮೆಯಾಗುತ್ತದೆ. ಏಕೆಂದರೆ ಬಾಳೆಹಣ್ಣಿನಲ್ಲಿ ಹೆಚ್ಚಾಗಿ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಮಿನರಲ್ಸ್ ಇರುವುದರಿಂದ ಬಾಡಿಯಲ್ಲಿರುವ ಆಲ್ಕೋಹಾಲ್ ಅನ್ನು ಸಾಯಿಸುತ್ತದೆ. ಆಪಲ್ ಐಫೋನ್ ಫಿಂಗರ್ ಪ್ರಿಂಟ್ಸ್ ಸೆನ್ಸರ್ಗೆ ಒಂದು ಪ್ರತ್ಯೇಕತೆ ಇದೆ. ಅದು ಏನೆಂದರೆ ಬದುಕಿದ್ದವರ ಫಿಂಗರ್ ಪ್ರಿಂಟ್ಸ್ ಯಾವುದೋ, ಸತ್ತಿದ್ದವರ ಫಿಂಗರ್ ಪ್ರಿಂಟ್ಸ್ ಯಾವುದೋ ಅದಕ್ಕೆ ತಿಳಿದು ಹೋಗುತ್ತದೆ. ಒಂದು ವೇಳೆ ಆ ಐಫೋನ್ಗೆ ಸಂಬಂಧಿಸಿದ ಯೂಸರ್ ತೀರಿಕೊಂಡರೆ ಎಷ್ಟು ಪ್ರಯತ್ನ ಮಾಡಿದರೂ ಆ ಐಫೋನ್ ಓಪನ್ ಆಗುವುದಿಲ್ಲ. ಇಂತಹ ಫ್ಯೂಚರ್ ಬೇರೆ ಯಾವ ಮೊಬೈಲ್ಗೆ ಇಲ್ಲ. ಜಸ್ಟಿನ್ ಬೈಬರ್ ಹಾಡಿದ ಬೇಬಿ ಸಾಂಗ್ ಅನ್ನು ಕೇಳಿದರೆ ಕರಡಿಗಳು ಓಡಿ ಹೋಗುತ್ತವಂತೆ. ರಷ್ಯಾಗೆ ಸೇರಿದ ಈ ವ್ಯಕ್ತಿಯ ಮೇಲೆ ಕರಡಿಯೊಂದು ದಾಳಿ ಮಾಡಿದೆ. ಅದೇ ಸಮಯದಲ್ಲಿ ಆತನ ಫೋನ್ ರಿಂಗ್ ಆಗಿದೆ. ಆತನ ಫೋನ್ ರಿಂಗ್ ಟೋನ್ ಯಾವುದೆಂದರೆ ಜಸ್ಟಿನ್ ಬೈಬರ್ ಹಾಡಿದ ಬೇಬಿ ಸಾಂಗ್. ಇದನ್ನು ಕೇಳಿದ ಕರಡಿ ಅಲ್ಲಿಂದ ಓಡಿ ಹೋಗಿದೆ. ಇದೇ ಅಲ್ಲ, ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆಯಾದ ಕರಡಿಗಳ ಮೇಲೆ ಈ ಹಾಡಿನ ಪ್ರಯೋಗ ಮಾಡಿದ್ದಾರೆ. ಈ ಸಾಂಗ್ ಅನ್ನು ಕೇಳಿದ ಕರಡಿ ಕೂಡ ಓಡಿ ಹೋಗಿದೆ. ತುಂಬಾ ಜನ ಬುದ್ಧನ ತಲೆ ಮೇಲೆ ರಿಂಗ್ ರಿಂಗ್ ಆಗಿ ಇರುವುದು ಆತನ ಕೂದಲು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಅದು ನಿಜವಲ್ಲ. ಆತನು ತುಂಬಾ ದಿನ ತಪಸ್ಸನ್ನು ಮಾಡುವಾಗ ಬಿಸಿಲಿನಿಂದ ಆತನನ್ನು ರಕ್ಷಿಸಿ ಕಾಪಾಡುವುದಕ್ಕೆ 108
ಸ್ನೇಲ್ಸ್ ಆತನ ತಲೆ ಮೇಲೆ ಸೇರಿವೆ. ನಮಗೆ ಫ್ಯಾಂಟಾ ಎಂದರೆ ಒಂದು ಫ್ಲೇವರ್ ಮಾತ್ರ ಗೊತ್ತು, ಅದು ಕೂಡ ಆರೆಂಜ್ ಫ್ಲೇವರ್. ಆದರೆ ಜಪಾನ್ನಲ್ಲಿ ಈ ಫ್ಯಾಂಟಾ 70 ಫ್ಲೇವರ್ಗಳಲ್ಲಿ ಸಿಗುತ್ತದೆ. ತುಂಬಾ ಜನ ಪೇರೆಂಟ್ಸ್ ತಮ್ಮ ಮಕ್ಕಳು ವಿಡಿಯೋ ಗೇಮ್ಸ್ ಆಡುತ್ತಿದ್ದರೆ ಬಯ್ಯುತ್ತಾರೆ, ಹಾಗೆ ಬೇಡ ಎಂದು ಹೇಳುತ್ತಾರೆ. ಆದರೆ ವಿಡಿಯೋ ಗೇಮ್ ಹೆಚ್ಚಾಗಿ ಆಡುವುದರಿಂದ ಚಿಕ್ಕ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಥಿಂಕಿಂಗ್ ಅನ್ನುವುದು ಹೆಚ್ಚಾಗುತ್ತದಂತೆ. ಡೆನ್ಮಾರ್ಕ್ನಲ್ಲಿ ಒಂದು ರೂಲ್ ಇದೆ, ಅದು ಏನೆಂದರೆ ಚಿಕ್ಕ ಮಕ್ಕಳಿಗೆ ಹೆಸರು ಇಡುವುದಕ್ಕೆ ಕೂಡ ಅಲ್ಲಿನ ಗೌರ್ಮೆಂಟ್ ಪರ್ಮಿಷನ್ ತೆಗೆದುಕೊಳ್ಳಬೇಕಂತೆ. ಇಟಾಲಿಯಲ್ಲಿ ನಾವು ನೀರು ಕುಡಿಯಬೇಕೆಂದರೆ ಹಣ ಕೊಟ್ಟು ಕೊಂಡುಕೊಳ್ಳಬೇಕು, ಆದರೆ ರೆಡ್ ವೈನ್ ಮಾತ್ರ ಅಲ್ಲಿ ಫ್ರೀಯಾಗಿ ಸಿಗುತ್ತದೆ. ಅಂದರೆ 24 ಗಂಟೆ ಅಲ್ಲಿ ರೆಡ್ ವೈನ್ ಅನ್ನು ಫ್ರೀಯಾಗಿ ಕುಡಿಯಬಹುದು. ಗ್ರೀಸ್ ದೇಶದಲ್ಲಿ ಮಹಿಳೆಯರಿಗೆ ಒಂದು ರೂಲ್ ಇದೆ, ಅದು ಏನೆಂದರೆ ಅಲ್ಲಿರುವ ಮಹಿಳೆಯರು ಹೈ ಹೀಲ್ಸ್ ಹಾಕಿಕೊಳ್ಳಬಾರದು. ಒಂದು ವೇಳೆ ಹೊರಗಿನಿಂದ ಬಂದ ಟೂರಿಸ್ಟ್ ಹಾಕಿಕೊಂಡು ಬಂದರೆ ಅವರನ್ನು ಏರ್ಪೋರ್ಟ್ನಲ್ಲಿಯೇ ನಿಲ್ಲಿಸಿ ಬಿಡುತ್ತಾರೆ. ಗ್ರೀಸ್ ದೇಶದಲ್ಲಿ ಹೈ ಹೀಲ್ಸ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಮಲೇಷ್ಯಾನಲ್ಲಿರುವ ಪ್ರಜೆಗಳು ಒಂದು ಮೂಢನಂಬಿಕೆಯನ್ನು ತುಂಬಾ ಬಲವಾಗಿ ನಂಬುತ್ತಾರೆ, ಅದು ಏನೆಂದರೆ ರಾತ್ರಿಯ ಸಮಯದಲ್ಲಿ ಕಣ್ಣಾಮುಚ್ಚಾಲೆ ಹೈಡ್ ಅಂಡ್ ಸೀಕ್ ಆಟವಾಡಿದರೆ ಅವರಿಗೆ ದೆವ್ವ ಆರ್ ಡೆವಲ್ಸ್ ಹಿಡಿಯುತ್ತವಂತೆ ಎಂದು ಅಲ್ಲಿನ ಜನರು ಗಟ್ಟಿಯಾಗಿ ನಂಬುತ್ತಾರೆ. ಯುಕೆ ದೇಶದಲ್ಲಿ ಅನಿಮಲ್ಸ್ಗೆ ಒಂದು ರೂಲ್ ಇದೆ, ಅದು ಏನೆಂದರೆ ಯುಕೆನಲ್ಲಿರುವ ಕುದುರೆಗಳಿಗೆ ಮತ್ತು ಕತ್ತೆಗಳಿಗೆ ತಪ್ಪದೇ ಪಾಸ್ಪೋರ್ಟ್ ಇರಬೇಕು. ನಾವೆಲ್ಲ ನಿದ್ರೆ ಬಂದರೆ ಹೇಗೆ ಆಕಳಿಕೆ ಮಾಡುತ್ತೇವೆಯೋ ಹಾಗೆಯೇ ಗಿಳಿಗಳು ಕೂಡ ನಿದ್ರೆ ಬಂದರೆ ಆಕಳಿಸುತ್ತವೆ. ಆಸ್ಟ್ರೇಲಿಯಾದಲ್ಲಿ ವೈನ್ ಕಾಸ್ಟ್ಗಿಂತ ವಾಟರ್ ಬಾಟಲ್ ಕಾಸ್ಟೇ ಹೆಚ್ಚಾಗಿರುತ್ತದೆ. ವಾಟರ್ ಬಾಟಲ್ ಕಾಸ್ಟ $3 ಇದ್ದರೆ ವೈನ್ ಬಾಟಲ್ ಕಾಸ್ಟ್ $2 ಇರುತ್ತದೆ. ಪ್ರತಿ ಮನುಷ್ಯನು ತನ್ನ ಜೀವಿತ ಕಾಲದಲ್ಲಿ ತಾನು ಹುಟ್ಟಿದಾಗಿನಿಂದ ಈಗಿನವರೆಗೆ ಎಲ್ಲಿಯೂ ಒಂದು ಕಡೆ ಸುಳ್ಳನ್ನು ಹೇಳಿರುತ್ತಾನೆ. ಆದರೆ ಒಂದು ಸೈಕೊಲಾಜಿಕಲ್ ಪ್ರಕಾರ ತಿಳಿದದ್ದು ಏನೆಂದರೆ ಹೀಗೆ ಸುಳ್ಳು ಹೇಳುವುದನ್ನು ಮನುಷ್ಯ 4 ವರ್ಷ ವಯಸ್ಸಿರುವಾಗಲೇ ಸ್ಟಾರ್ಟ್ ಮಾಡುತ್ತಾನಂತೆ. ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಬಗ್ಗೆ ನಮಗೆಲ್ಲ ಗೊತ್ತು. ಈ ಕಂಪನಿ ಸ್ಲೋಗನ್ ಏನೆಂದರೆ ರೆಡ್ ಬುಲ್ ಗಿವ್ಸ್ ಯು ವಿಂಗ್ಸ್, ಅಂದರೆ ಇದು ನಿಮಗೆ ರೆಕ್ಕೆಗಳನ್ನು ಕೊಡುತ್ತದೆ ಎಂದು ಅರ್ಥ. ಆದರೆ ಅಮೆರಿಕಾಗೆ ಸೇರಿದ ಬೆಂಜಮಿನ್ ಎಂಬ ವ್ಯಕ್ತಿ, ನಾನು ತುಂಬಾ ದಿನಗಳಿಂದ ರೆಡ್ ಬುಲ್ ಅನ್ನು ಕುಡಿಯುತ್ತಿದ್ದೇನೆ, ಆದರೆ ನನಗೆ ರೆಕ್ಕೆಗಳು ಬಂದಿಲ್ಲ ಎಂದು ರೆಡ್ ಬುಲ್ಗೆ ಅಗೇನ್ಸ್ಟ್ ಆಗಿ ಕೋರ್ಟ್ನಲ್ಲಿ ಕೇಸ್ ಹಾಕಿದನು. ಇದನ್ನು ಸೆಟಲ್ಮೆಂಟ್ ಮಾಡುವುದಕ್ಕೆ ರೆಡ್ ಬುಲ್ ಕಂಪನಿ ಆ ವ್ಯಕ್ತಿಗೆ $13 million ಅನ್ನು ಕೊಟ್ಟಿತು. ಹೀಗೆ ಆ ವ್ಯಕ್ತಿ ಒಂದು ರಾತ್ರಿಯಲ್ಲೇ ಕೋಟೀಶ್ವರನಾದನು. ಪ್ರತಿ ಪ್ರಾಣಿಗೆ ನಾಲಿಗೆ ಅನ್ನುವುದು ಇರುತ್ತದೆ, ಆದರೆ ಮೊಸಳೆಗಳಿಗೆ ಮಾತ್ರ ನಾಲಿಗೆ ಇರುವುದಿಲ್ಲ. ಡಾಲ್ಫಿನ್ಸ್ ಒಂದು ಕಣ್ಣು ಮುಚ್ಚಿಕೊಂಡು ಇನ್ನೊಂದು ಕಣ್ಣನ್ನು ತೆರೆದುಕೊಂಡು ನಿದ್ರೆ ಮಾಡುತ್ತದೆ. ಹಾಗೆ ಡಾಲ್ಫಿನ್ಸ್ಗೆ ಮೆಮರಿ ಪವರ್ ಕೂಡ ಹೆಚ್ಚಾಗಿರುತ್ತದೆ. ಅದು ಒಂದು ವಿಷಯವನ್ನು ನೆನಪಿಟ್ಟುಕೊಂಡರೆ ಸುಮಾರು 15-20 ವರ್ಷಗಳವರೆಗೆ ಮರೆಯುವುದಿಲ್ಲ. ದುಬೈನಲ್ಲಿರುವ ಕೆಲವು ಲಕ್ಸರಿ ಹೋಟೆಲ್ಸ್ನಲ್ಲಿ ಸ್ಟೇ ಮಾಡಬೇಕಾದರೆ ಆ ಹೋಟೆಲ್ನವರು 24 ಕ್ಯಾರೆಟ್ಸ್ ಗೋಲ್ಡ್ ಹಾಗೂ ಐಪ್ಯಾಡ್ ನಂತಹವು ಫ್ರೀಯಾಗಿ ಕೊಡುತ್ತಾರೆ. ಆದರೆ ಆ ಹೋಟೆಲ್ ರೂಮ್ ಬಿಲ್ ಕೂಡ ಅದೇ ರೇಂಜ್ ಅಲ್ಲಿ ಇರುತ್ತದೆ. ಇನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ನಾವು ಹೆಚ್ಚಾಗಿ ಹಾರರ್ ಮೂವೀಸ್ ಅನ್ನು ನೋಡುವುದರಿಂದ ಮೆಂಟಲ್ ಆಗಿ ಸ್ಟ್ರಾಂಗ್ ಆಗಿ ಇರುತ್ತೇವಂತೆ. ನಿಮಗೆ ಗೊತ್ತಾ, ನಮ್ಮ ಮುಖದ ಮೇಲೆ ಗುಳ್ಳೆಗಳು ಹೋಗಬೇಕೆಂದರೆ ಓಟ್ಕಾದಿಂದ ಮುಖವನ್ನು ತೊಳೆದುಕೊಂಡರೆ ಬೇಗನೆ ಹೋಗುತ್ತವಂತೆ. ಸೊ ಫ್ರೆಂಡ್ಸ್, ಈ ವಿಷಯಗಳನ್ನು ತಿಳಿದ ಮೇಲೆ ನಿಮಗೆ ಹೇಗೆನ್ನಿಸಿತು ಎಂಬುದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಷಯಗಳು ತಿಳಿದುಕೊಳ್ಳುವುದಕ್ಕೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.